ನಮಸ್ಕಾರ ವೀಕ್ಷಕರೇ ಹಮಾಸ್ ಅವರು ಏನು ಇಸ್ರೇಲ್ ಮೇಲೆ ಮಿಸೈಲ್ಗಳನ್ನು ಹಾಕಿದ್ರು ಆ ರೀತಿ ಅಟ್ಯಾಕ್ ಮಾಡಿದ್ರು ಅದೇ ರೀತಿ ಪಾಕಿಸ್ತಾನ ಟೆರರಿಸ್ಟ್ ಗ್ರೂಪ್ಗಳು ನಮ್ಮ ಭಾರತದ ಮೇಲೆ ಅಟ್ಯಾಕ್ ಮಾಡ್ಬೋದಾ ಅಂದರೆ ಯಾಕಂದರೆ ಜಮ್ಮು ಕಾಶ್ಮೀರ ಈಗಲೂ ಕೂಡ ಒಂದು ವಿವಾದವಾಗಿದೆ ಸೊ ಆ ರೀತಿ ಅಟ್ಯಾಕ್ ಮಾಡಿದ್ರೆ ನಮ್ಮ ಭಾರತ ಕರೆಕ್ಟಾಗಿ ನಿಭಾಯಿಸುತ್ತಾ ಅದನ್ನು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡಿ ಯಾಕೆ ಅಂದರೆ ಹಲವಾರು ಇಂಟೆಲಿಜೆನ್ಸ್ಗಳು ಭಾರತಕ್ಕೆ ಒಂದು ಸಲಹೆಯನ್ನು ಕೊಟ್ಟಿದೆ ಸ್ವಲ್ಪ ಹುಷಾರಾಗಿರಿ ಏನಕ್ಕೆ ಅಂದರೆ ನೀವು ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ ಪ್ರೋ ಪಾಲಿಸ್ತಾನಿ ಯಾವ್ಯಾವ ದೇಶಗಳಿದೆಯೋ ಅವರೆಲ್ಲ ಡೈರೆಕ್ಟ್ ಆಗಿ ಯುದ್ಧಕ್ಕಂತೂ ಬರಲ್ಲ ಟೆರರಿಸ್ಟ್ ಗಳಿಗೆ ಸಪೋರ್ಟ್ ಮಾಡಿ ಭಾರತದ ಮೇಲೆ ಕೂಡ ಅಟ್ಯಾಕ್ ಮಾಡಿಸುವ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಒಂದ್ ಸಲಹೆಯನ್ನು ಕೂಡ ಕೊಟ್ಟಿತ್ತು ಭಾರತ ಕೂಡ ಅದ್ರ ಬಗ್ಗೆ ಐ ಅಲರ್ಟ್ ಆಗಿದೆ ಮತ್ತೆ ಇತ್ತೀಚೆಗೆ ಜೈಶಂಕರ್ ಅವರಿಗೂ ಕೂಡ ಸೆಕ್ಯೂರಿಟಿಯನ್ನು ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಹಿಂದೆ ಸ್ವಲ್ಪ ಬೇರೆ ರೀತಿ ಇತ್ತು ಈಗ ಝಡ್ ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ ಝೆಡ್ ಆದ್ಮೇಲೆ ಝೆಡ್ ಪ್ಲಸ್ ಝಡ್ ಪ್ಲಸ್ ಆದ್ಮೇಲೆ ಎಸ್ ಪಿ ಜಿ ಎಸ್ ಪಿ ಜಿ ಇರೋದು ಈಗ ಸದ್ಯಕ್ಕೆ ನರೇಂದ್ರ ಮೋದಿ ಅವ್ರಿಗೆ ಮಾತ್ರ ಮೊದಲು ರಾಹುಲ್ ಗಾಂಧಿ ಮತ್ತೆ ಅವ್ರ ಕುಟುಂಬದ ಎಲ್ಲರಿಗೂ ಕೂಡ ಇತ್ತು ಏನಕ್ಕೆ ಅವರ ಅಜ್ಜಿಯನ್ನಾಗಿರ್ಬೋದು ಅವರ ರಾಜೀವ್ ಗಾಂಧಿ ಅವ್ರನ್ನ ಯಾವ ರೀತಿ ಸಹಿಸಿದ್ರು ಅಂತ ಗೊತ್ತು ಸೊ ಅವ್ರ ಕುಟುಂಬಕ್ಕೆ ಸಮಸ್ಯೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಎಸ್ ಪಿ ಜಿ ಸೆಕ್ಯೂರಿಟಿಯನ್ನು ಕೊಟ್ಟಿದ್ರು ಆದ್ರೆ ಯಾವಾಗ ಬಿಜೆಪಿ ಗೌರ್ಮೆಂಟ್ ಬಂತು ಅವ್ರಿಗೆ ಏನು ಈಗ ಸದ್ಯಕ್ಕೆ ಸೆಕ್ಯೂರಿಟಿ ಥ್ರೆಡ್ಸ್ ಇಲ್ಲ ಅಂದ್ರೆ ಟೆರರಿಸಮ್ ಇಂದ ಏನು ಸೆಕ್ಯೂರಿಟಿ ಥ್ರೆಡ್ಸ್ ಇಲ್ಲ ಅಂತ ಅವರಿಗೆ ಝೆಡ್ ಪ್ಲಸ್ ಅನ್ನು ಕೊಟ್ಟಿದ್ದಾರೆ ಈಗ ಜೈಶಂಕರ್ ಅವರಿಗೆ ಝೆಡ್ ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ ನಿಮಗೆ ಝಡ್ಡು ಜೆಡ್ ಪಿ ಜಿಗೆ ಏನು ಡಿಫರೆನ್ಸ್ ಮತ್ತೆ ಬಾಲಿವುಡ್ ಸ್ಟಾರ್ ಗಳಿಗೆ ಯಾವ ಸೆಕ್ಯೂರಿಟಿಯನ್ನು ಕೊಡ್ತಾರೆ ಇದರ ಬಗ್ಗೆ ವಿಡಿಯೋ ಬೇಕು ಅಂದ್ರೆ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಸಪ್ರೇಟಾಗಿ ಆಗಿ ವಿಡಿಯೋ ಮಾಡ್ತೀನಿ ಸೊ ಈಗ ವಿಷಯಕ್ಕೆ ಬರೋಣ ಭಾರತದ ಮೇಲೆ ಪಾಕಿಸ್ತಾನ ಟೆರರಿ ಗ್ರೂಪ್ಗಳು ಅಟ್ಯಾಕ್ ಮಾಡಿದ್ರೆ ಏನಾಗುತ್ತೆ ಈ ಕ್ವಶನ್ ರೈಸ್ ಆಗೋದಕ್ಕೆ ತುಂಬಾ ಸಿಮಿಲಾರಿಟೀಸ್ ಇದೆ ಇಂಡಿಯಾ ಇಸ್ರೇಲ್ ಪಾಕಿಸ್ತಾನ್ ಪ್ಯಾಲೆಸ್ಟೈನ್ ಅಂದ್ರೆ ಎರಡೂ ಕೂಡ ಇಂಡಿಯಾ ಇಸ್ರೇಲು ಕೂಡ ಒಂದೇ ಟೈಮ್ ಅಲ್ಲಿ ಸ್ವತಂತ್ರ ಪಡ್ಕೊಂಡಂಥ ದೇಶಗಳು ಅಂದ್ರೆ ನಮ್ಮ ಭಾರತ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಪಡ್ಕೊಂಡ್ರೆ ಇಸ್ರೇಲ್ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ತನ್ನ ತಾನೇ ಸ್ವತಂತ್ರವನ್ನ ಘೋಷಣೆ ಮಾಡ್ಕೊಳ್ತು ಆ ಇಸ್ರೇಲಿಂದ ಪ್ಯಾಲೆಸ್ಟೈನ್ ಸಪ್ರೇಟ್ ಆದ್ರೆ ಈಗಲೂ ಕೂಡ ಪ್ಯಾಲೆಸ್ಟೈನ್ ಒಂದು ಇಂಡಿಪೆಂಡೆಂಟ್ ಕಂಟ್ರಿ ಆಗೋಕ್ಕಾಗಿಲ್ಲ ಆಗಿಲ್ಲ ಆದ್ರೆ ಪಾಕಿಸ್ತಾನ ಅವತ್ತೇ ಒಂದು ಸಪ್ರೇಟ್ ದೇಶ ಆಯಿತು ಆದ್ರೆ ಪಾಕಿಸ್ತಾನಗೂ ಮತ್ತೆ ಪ್ಯಾಲೆಸ್ಟೈನ್ಗೂ ಏನೊಂದು ಲಿಂಕ್ ಅಂದ್ರೆ ಪ್ಯಾಲೆಸ್ಟೈನ್ ಗಾಜಾ ಟ್ರಿಪ್ಗೋಸ್ಕರ ಓಡಾಡ್ತಿದ್ದಾರೆ ಅದೇ ನಮ್ಮ ಪಾಕಿಸ್ತಾನ ಜಮ್ಮು ಕಾಶ್ಮೀರ್ಗೋಸ್ಕರ ಓಡಾಡ್ತಿದ್ದಾರೆ ಅವ್ರದ್ದು ಯಾವ ರೀತಿ ಮೈಂಡ್ ಸೆಟ್ ಇದೆ ಅಂದ್ರೆ ಸಹಜವಾಗಿ ಇವಾಗ ಭಾರತ ಮೊನ್ನೆ ಚಂದ್ರನ ಮೇಲೆ ಚಂದ್ರಯಾನ್ ತ್ರೀನ ಸಕ್ಸಸ್ಫುಲ್ ಆಗಿ ರನ್ ಮಾಡ್ತು ಆದ್ರೆ ಪಾಕಿಸ್ತಾನ ಅವ್ರಿಗೆ ಇವಾಗ್ಲೂ ಕೂಡ ಅಂದ್ರೆ ನಮ್ಮ ನೆಕ್ಸ್ಟ್ ಮಂಗಳಯಾನಕ್ಕೆ ಹೋಗ್ಬೇಕು ಚಂದ್ರನ ಮೇಲೆ ಮನುಷ್ಯರನ್ನ ಇಳಿಸಬೇಕು ಈ ರೀತಿ ಎಲ್ಲ ಪ್ಲಾನ್ ಮಾಡಿಕೊಂಡು ಈ ರೀತಿ ಡೆವಲಪ್ ಆಗ್ತಿದ್ರೆ ಪಾಕಿಸ್ತಾನ ಇವಾಗ್ಲೂ ನಿಮ್ಗೆ ಏನ್ ಬೇಕು ಅಂತ ಕೇಳಿದ್ರೆ ಅವ್ರು ಹೇಳೋವಂಥದ್ದು ಒಂದೇ ನಮ್ಗೆ ಆ ಜಮ್ಮು ಕಾಶ್ಮೀರ್ ಬೇಕು ಅಂತ ಈಗಲೂ ಕೂಡ ಅವರು ಆ ಮೈಂಡ್ ಸೆಟ್ ಅನ್ನೋದು ಚೇಂಜ್ ಆಗಿಲ್ಲ ಇಡೀ ವಿಶ್ವದ ಮುಂದೆ ಎಲ್ಲ ಭಿಕ್ಷೆ ಕಟ್ತಿದ್ರು ಕೂಡ ಅವರಿಗೆ ಜಮ್ಮು ಕಾಶ್ಮೀರ್ ಬೇಕು ಅವರು ಇಡೀ ದೇಶವನ್ನ ಮಾರ್ಬಿಟ್ಟು ಫಂಡಿಂಗ್ ಅನ್ನ ಮಾಡ್ತಾರೆ ಟೆರರಿಸ್ಟ್ ಗ್ರೂಪ್ಗೆ ಇತ್ತೀಚೆಗೆ ಕೂಡ ಟೆರರಿಸ್ಟ್ ಅಟ್ಯಾಕ್ ಗಳ ಬಗ್ಗೆ ಗೊತ್ತಿರಬಹುದು ನಿಮಗೆ ಅಂದ್ರೆ ಇತ್ತೀಚೆಗೆ ಕೂಡ ಆಗಿದ್ದು ಸೊ ಈಗಿರುವಾಗ ಅಂದ್ರೆ ಭಾರತ ಯಾವ ರೀತಿ ಅಲರ್ಟ್ ಆಗಿರಬೇಕು ಮತ್ತೆ ಅಮಾಸ್ ಅವರು ಏನು ದಾಳಿ ಮಾಡಿದ್ರು ಅದೇ ರೀತಿ ಮಾಡ್ತಾರಾ ಅಂತ ಈಗ ಒಂದು ಕ್ವಶನ್ ಮಾರ್ಕ್ ಆಗ್ತಿದೆ ಸೊ ಫಸ್ಟ್ ಆನ್ಸರ್ ಅನ್ನ ನೋಡೋದಾದ್ರೆ ಇದೆಲ್ಲ ಸಿಮಿಲಾರಿಟೀಸ್ ಇಸ್ರೇಲ್ಗೂ ಮತ್ತೆ ಭಾರತಕ್ಕೆ ಮತ್ತೆ ಇಡೀ ವಿಶ್ವದಲ್ಲಿ ಬೆಸ್ಟ್ ಯಾವ್ದಾದ್ರು ಒಂದು ಇಂಟೆಲಿಜೆನ್ಸ್ ಇದೆ ಅಂದ್ರೆ ಅದು ಒಂದು ಅಮೆರಿಕ ಅದಾದ ನಂತರ ಮಸೂದ್ ಅದಾದ ನಂತರ ಬೇರೆ ಬೇರೆ ದೇಶಗಳು ಬರ್ತವೆ ಸೊ ಮಸೂದ್ ಯಾಕೆ ಕಂಡು ಹಿಡಿಯಕ್ಕಾಗಿಲ್ಲ ಅಂದ್ರೆ ಅಮಾಸ್ ಅವರು ಈ ರೀತಿ ಒಂದು ದಾಳಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮೊದಲೇ ಯಾಕೆ ಕಂಡು ಎರಡು ರೀಸನ್ ಒಂದು ಈ ಅಮಾಸ್ ಟೆಕ್ನಾಲಜಿ ಏನಾದ್ರೂ ಯೂಸ್ ಮಾಡಿದ್ರೆ ಮಸೂದ್ ಅವರು ಕಂಡು ಚಾನ್ಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಇವರೆಲ್ಲ ಹಳೆಯ ಕಾಲದ ಟೆಕ್ನಾಲಜಿಗಳನ್ನ ಅಂದ್ರೆ ಬಂದರುಗಳಲ್ಲಿ ಒಳಗಡೆ ಹೋಗ್ಕೊಂಡು ಅಂದ್ರೆ ಸುರಂಗ ಮಾರ್ಗಗಳಲ್ಲೇ ಇವರೆಲ್ಲ ವಿಷಯವನ್ನ ನಡೆಸ್ತಿದ್ರು ಅದಕ್ಕೋಸ್ಕರ ಮಸೂದ್ಗೆ ಗೊತ್ತಾಗಿಲ್ಲ ಮತ್ತೆ ಇನ್ನೊಂದು ಭೂಮಿ ಮೇಲೆ ಏನಾದ್ರೂ ಪ್ರಾಕ್ಟೀಸ್ ಮಾಡ್ತಿದ್ರೆ ಸ್ಯಾಟಲೈಟ್ನ ಮೂಲಕ ಆ ಇಮೇಜಸ್ ಅನ್ನೋದು ಕ್ಯಾಪ್ಚರ್ ಆಗ್ತಿತ್ತು ಅಂದ್ರೆ ಸಹಜವಾಗಿ ಏನಾದರೂ ಪ್ರಾಕ್ಟೀಸ್ ಮಾಡ್ತಿದ್ರೆ ನೀವು ತುಂಬಾ ಸಲ ನೋಡಿರ್ತೀರ ಅಂದ್ರೆ ಚೀನಾ ಮತ್ತೆ ಇಂಡಿಯಾ ಬಾರ್ಡರ್ ಅಲ್ಲಿ ಏನೇನ್ ಡೆವಲಪ್ಮೆಂಟ್ ಆಗ್ತಿದೆ ಮತ್ತೆ ಪಾಕಿಸ್ತಾನಲ್ಲಿ ಟೆರರಿಸ್ಟ್ ಗ್ರೂಪ್ ಯಾವ ರೀತಿ ಪ್ರಾಕ್ಟೀಸ್ ಕೊಡ್ತಿದೆ ಅಂತ ಹಾಗೆ ಹೇಗೆ ಅಂತ ವಿಡಿಯೋ ಯಾವಾಗಲೆಲ್ಲ ಸ್ಯಾಟಲೈಟ್ ಮೂಲಕ ಸಿಗುತ್ತೆ ಆ ರೀತಿ ಸಿಕ್ತಿತ್ತು ಆದರೆ ಇವರೆಲ್ಲ ಕೂಡ ಮಾಡಿದ್ದು ಸುರಂಗದಿಂದನೇ ಈ ಸುರಂಗ ಎಷ್ಟಿತ್ತು ಅಂದರೆ ಸರಿಸುಮಾರು ಸಾವಿರ ಕಿಲೋಮೀಟರ್ಗೂ ಹೆಚ್ಚು ಅಂದರೆ ಬೇರೆ ದೇಶಗಳಿಂದ ಒಂದು ಯುದ್ಧ ಸಾಮಗ್ರಿಗಳು ಮಿಸೈಲ್ಗಳನ್ನು ಎತ್ಕೊಬರೋಷ್ಟು ಇವರು ಸುರಂಗವನ್ನು ಹಾಕೊಂಡಿದ್ರು ಸೊ ಅದಕ್ಕೋಸ್ಕರ ಮಸೂದ್ ಅನ್ನೋದು ಐಡೆಂಟಿಫೈ ಮಾಡೋಕ್ಕಾಗಿಲ್ಲ ಈ ಹಮಾಸ್ ಅವರ ದಾಳಿನ ಸೊ ಈಗ ಭಾರತದ ವಿಚಾರಕ್ಕೆ ಬರೋಣ ಭಾರತದ ವಿಚಾರದಲ್ಲಿ ಪಾಕಿಸ್ತಾನ ಅಷ್ಟೊಂದೆಲ್ಲ ಫಂಡಿಂಗ್ ಮಾಡಿದ್ರು ಕೂಡ ಹಮಾಸ್ ರೀತಿ ಅಷ್ಟು ಸ್ಟ್ರಾಂಗ್ ಅಂದರೆ ಒಂದು ಗೌರ್ಮೆಂಟನ್ನೇ ಹ್ಯಾಂಡಲ್ ಮಾಡೋ ಥರ ಟೆರರಿಸ್ಟ್ ಆರ್ಗನೈಸೇಷನ್ ಯಾವುದೂ ಇಲ್ಲ ಅವರಿದ್ದರೂ ಕೂಡ ಅಂದರೆ ಇವಾಗ ಏನು ಅಮ್ಮ ಸವ್ರ ಹತ್ರ ಎಪ್ಪತ್ತು ಸಾವಿರ ಜನ ಇದ್ದಾರೆ ಮತ್ತು ಅವ್ರ ಹತ್ರ ಲೇಟೆಸ್ಟ್ ಮಿಸೈಲ್ಗಳಿವೆ ಆ ಥರ ಪಾಕಿಸ್ತಾನ್ ಟೆರರಿಶ್ಟ್ ಗ್ರೂಪ್ಗಳಿಗೆ ಇನ್ನು ಒಂದು ಕೊಟ್ಟರೆ ಚೀನಾ ಕೊಡಬೇಕಷ್ಟೆ ಚೀನಾ ಕೂಡ ಇವಾಗ ಆ ಕೆಲಸ ಮಾಡೋಕ್ಕೋಗಲ್ಲ ಚೀನಾ ಏನಕ್ಕೆ ಇಟ್ಕೊಂಡಿದೆ ಅಂದರೆ ಪಾಕಿಸ್ತಾನ ಅಂದರೆ ಭಾರತ ಏನಾದರೂ ಬಂದರೆ ನಿಮ್ದೊಂದು ಇರಲಿ ಜೊತೆಗಂತ ಇಟ್ಕೊಂಡಿದ್ದಾರೆ ಅಷ್ಟೇ ಚೀನಾ ಜಾಸ್ತಿ ಏನು ತಲೆ ಕೆಡಿಸ್ಕೊಳಲ್ಲ ಪಾಕಿಸ್ತಾನ ವಿಚಾರದಲ್ಲಿ ಸೊ ಪಾಕಿಸ್ತಾನಿಗೆ ಅಷ್ಟು ಧೈರ್ಯ ಮಾಡೋದಕ್ಕೆ ಇಲ್ಲ ಮತ್ತೆ ಇನ್ನೊಂದು ಟೆರ್ರರಿಸ್ಟ್ ಗ್ರೂಪ್ಗಳಿಗೂ ಗೊತ್ತು ಭಾರತನೇನಾದರೂ ಮುಟ್ಟಿದ್ರೆ ಅಂದರೆ ಯಾವ ರೀತಿ ಸರ್ಜಿಕಲ್ ಸ್ಟ್ರೈಕು ಏರ್ ಸ್ಟ್ರೈಕು ಅವರು ಮಾಡಿದ್ದಾರೆ ಮಾಡಿಲ್ಲ ಅಂತಲ್ಲ ಒಂದು ಇಪ್ಪತ್ತು ಮೂವತ್ತು ಜನನ ಸಾಯಿಸಿದ್ದಾರೆ ಮೊದಲೆಲ್ಲ ಮುಂಬೈಯಲ್ಲಿ ತಾಜ್ ಹೋಟೆಲ್ ಮೇಲೆ ಯಾವ ರೀತಿ ದಾಳಿಯಾಗಿತ್ತು ಅಂತ ಎಲ್ಲರಿಗೂ ಗೊತ್ತು ಆದರೆ ಒಂದೇ ಸಲ ಐದು ಸಾವಿರ ಮಿಸೈಲ್ಗಳನ್ನು ಹಾಕೋಷ್ಟು ಪಾಕಿಸ್ತಾನಂತೂ ಈಗ ಸದ್ಯಕ್ಕೆ ಡೆವಲಪ್ ಆಗಿಲ್ಲ ಮತ್ತು ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಖುಷಿ ವಿಚಾರ ಏನಂದರೆ ನಮ್ಮ ಭಾರತೀಯ ರಾ ಅಂದರೆ ಅದು ಯಾರು ಸಾಯಿಸ್ತಿದ್ದಾರೋ ಬಿಡ್ತಿದ್ದಾರೋ ಬಟ್ ಗೊತ್ತಿರೋ ಅಂಥ ವಿಚಾರ ನಮ್ಮ ಭಾರತೀಯ ರಾ ಕೈವಾಡ ಅಂತೂ ಇರಬಹುದೇನೋ ಅಥವಾ ಯಾರೋ ಸಾಯಿಸ್ತಿದಾರೇನೋ ಗೊತ್ತಿಲ್ಲ ನಮ್ಮ ಭಾರತಕ್ಕೆ ಭಾರತಕ್ಕಾಗದೇ ಇರುವಂಥ ಎಲ್ಲ ಟೆರರಿಸ್ಟ್ಗಳನ್ನು ದೇಶ ಬೇರೆ ದೇಶಗಳಲ್ಲೂ ಕೂಡ ಹುಡುಕಿ 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 ಸಾಯಿಸ್ತಿದ್ದಾರೆ ಅದು ನಮ್ಮ ಭಾರತೀಯ ರಾನೋ ಅಥವಾ ಗೊತ್ತಿಲ್ಲದೇ ಇರೋ ವ್ಯಕ್ತಿನೋ ಗೊತ್ತಿಲ್ಲ ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ ಇತ್ತೀಚೆಗೆ ನಮ್ಮ ಪಾಕಿಸ್ತಾನದಲ್ಲೂ ಕೂಡ ಒಬ್ಬರನ್ನ ಸಾಯಿಸಿದ್ರು ಅಂದರೆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಮೋಸ್ಟ್ ವಾಂಟೆಡ್ ಟೆರ್ರರಿಸ್ಟು ಸಾಯಿಸಿದ್ರು ಈಗ ಯಾರ್ಯಾರು ಅಂದರೆ ಒಂದು ಪ್ಲ್ಯಾನ್ ಮಾಡ್ತಾರೋ ಭಾರತದ ಮೇಲೆ ಅಟ್ಯಾಕ್ ಮಾಡಬೇಕು ಭಾರತದ ಮೇಲೆ ಏನಾದರೂ ಒಂದು ಆರ್ಮಿಯವರು ತೊಂದರೆ ಕೊಡಬೇಕು ಅಂದರೆ ಚಿಕ್ಕ ಚಿಕ್ಕದ ಕೆಲವೊಂದು ಘಟನೆಗಳಾಗುತ್ತೆ ಆದರೆ ದೊಡ್ಡ ಮಟ್ಟದಲ್ಲಿ ಯಾರ್ಯಾರು ಪ್ಲ್ಯಾನ್ ಮಾಡ್ತಿದ್ರೋ ಅವ್ರನ್ನೆಲ್ಲ ಹುಡುಕಿ 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 ಯಾರೋ ರಾ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಯಾರೋ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಸಾಯಿಸ್ತಿದ್ದಾರೆ ಅದು ಯಾರಂತ ನಿಮಗೂ ಗೊತ್ತಿರುತ್ತೆ ಸೊ ಈಗ ವಿಷಯಕ್ಕೆ ಬರೋದಾದ್ರೆ ಈಗ ಸದ್ಯಕ್ಕೆ ಪಾಕಿಸ್ತಾನ ಅಲ್ಲಿರುವಂತ ಏನ್ ಸೋಲ್ಜರ್ಸ್ ಇದ್ದಾರೋ ಅಥವಾ ಅಲ್ಲಿ ಟೆರರಿಸ್ಟ್ ಆರ್ಗನೈಸೇಷನ್ ಇಷ್ಟು ದೊಡ್ಡ ದಾಳಿ ಮಾಡೋಕ್ಕಾಗಲ್ಲ ಒಂದು ಎರಡನೇ ವಿಚಾರ ಬಂದ್ಬಿಟ್ಟು ಭಾರತಕ್ಕೆ ಮತ್ತೆ ಇಸ್ರೇಲ್ಗೆ ತುಂಬಾ ಡಿಫ್ರೆನ್ಸ್ ಇದೆ ನಮ್ಮ ಭಾರತದ ಹತ್ರ ಈಗಲೂ ಕೂಡ ಅಂದ್ರೆ ಆಕ್ಟಿವ್ ಮಿಲಿಟರಿ ಬೇಸ್ ಎಷ್ಟಿದೆ ಅಂದ್ರೆ ಆಕ್ಟಿವ್ ಜನ ಏನ್ ಕೌಂಟ್ ಮಾಡ್ಕೊಳ್ಳೋದಾದ್ರೆ ಸೋಲ್ಜರ್ಸ್ ನ ಕೌಂಟ್ ಮಾಡ್ಕೊಳ್ಳೋದಾದ್ರೆ ಸರಿಸುಮಾರು ಹದಿನೈದು ಲಕ್ಷ ಸೋಲ್ಜರ್ಸ್ ನಮ್ಮ ಇಂಡಿಯಾದಲ್ಲಿ ಈಗಲೂ ಆಕ್ಟಿವ್ ಆಗಿದ್ದಾರೆ ಅಂದ್ರೆ ರಿಟೈರ್ಡು ಅಥವಾ ಬೇರೆ ಬೇರೆ ಎಲ್ಲ ಇದು ತೊಗೊಂಡ್ರೆ ಇನ್ನೂ ಜಾಸ್ತಿ ಬರ್ತಾರೆ ಇಪ್ಪತ್ತೈದು ಲಕ್ಷವರೆಗೂ ಇಪ್ಪತ್ತೈದರಿಂದ ಮೂವತ್ತು ಲಕ್ಷವರೆಗೂ ಕೂಡ ಬರ್ತಾರೆ ಆದರೆ ಇಸ್ರೇಲ್ ಹತ್ರ ಇದರೋದು ಕೇವಲ ಒಂದೂವರೆ ಲಕ್ಷ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಮಾತ್ರ ಅಂದರೆ ಅವ್ರದ್ದು ರಿಸರ್ವ್ಡ್ ಎಲ್ಲ ಕರ್ಕೊಂಡು ಈಗ ಸದ್ಯಕ್ಕೆ ಒಂದು ಮೂರು ಲಕ್ಷದಿಂದ ನಾಲ್ಕು ಲಕ್ಷವರೆಗೂ ಮಾಡ್ಕೊಂಡಿದ್ದಾರೆ ಮತ್ತೆ ಇನ್ನೊಂದು ನಮ್ಮ ಹತ್ರ ಏರ್ಕ್ರಾಫ್ಟ್ಗಳು ಸರಿಸುಮಾರು ಎರಡು ಸಾವಿರಕ್ಕೂ ಹೆಚ್ಚಿದೆ ಆದರೆ ಇಸ್ರೇಲ್ ಹತ್ರ ಇದ್ದಿದ್ದು ಕೇವಲ ಆರುನೂರು ಮಾತ್ರ ಮತ್ತೆ ಇನ್ನೊಂದು ನಮ್ಮ ಇಂಟೆಲಿಜೆನ್ಸ್ ಈಗ ತುಂಬ ಸ್ಟ್ರಾಂಗ್ ಆಗಿದೆ ಅದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಬಂಧಗಳು ಚೆನ್ನಾಗಿದೆ ಮೈನ್ ಆಗಿ ಇವಾಗ ನಮ್ಮ ಏನಾದರೂ ಟಚ್ ಮಾಡಿದ್ರೆ ರಷ್ಯಾ ಬರುತ್ತೆ ಅಂತ ಎಲ್ಲ ದೇಶಗಳಿಗೂ ಗೊತ್ತು ಈವೆನ್ ಅಮೆರಿಕಾಗೂ ಗೊತ್ತು ಅಂದರೆ ಏನಂದ್ರೆ ಚೀನಾ ಒಂದು ನಮ್ಮ ದೇಶದ ಮೇಲೆ ಏನಾದರೂ ಅಟ್ಯಾಕ್ ಮಾಡಿದ್ರೆ ರಷ್ಯಾ ಅವಾಗ ಹೆಲ್ಪ್ ಮಾಡಲ್ಲ ಯಾಕಂದ್ರೆ ಚೀನಾ ರಷ್ಯಾಗೂ ಕ್ಲೋಸ್ ಫ್ರೆಂಡ್ ಭಾರತಕ್ಕೂ ಕ್ಲೋಸ್ ಫ್ರೆಂಡ್ ರಷ್ಯಾ ಏನ್ ಮಾಡುತ್ತೆ ಅಂದ್ರೆ ಇಬ್ಬರನ್ನು ಕೂರಿಸ್ಬಿಟ್ಟು ಒಂದು ಮೀಟಿಂಗ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಸೊ ಅವಾಗ ನಾವು ಅಮೆರಿಕ ಹೆಲ್ಪ್ ತಗೋಬೇಕಾಗುತ್ತೆ ಅಮೆರಿಕ ಮತ್ತೆ ಬಹುತೇಕ ಎಲ್ಲ ದೇಶಗಳ ಜೊತೆ ಕೂಡ ಸದ್ಯಕ್ಕೆ ಚೆನ್ನಾಗಿದ್ವಿ ಒಂದು ಆ ಪಾಕಿಸ್ತಾನ ಈ ಕಡೆ ಇನ್ನೊಂದು ಚೀನಾ ಒಂದು ಬಿಟ್ಟು ಅದು ಬಿಟ್ಟು ಕೆಲವೊಂದು ದೇಶಗಳಿದೆ ತುರ್ಕಿಸ್ತಾನೆ ಅವೆಲ್ಲ ಚಿಕ್ಕ ಚಿಕ್ಕ ದೇಶಗಳು ಬಿಟ್ಟಾಗೋಣ ಈಗ ಸದ್ಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತಕ್ಕೆ ಒಳ್ಳೆ ಹೆಸರು ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಒಳ್ಳೆಯ ಸಂಬಂಧ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಈ ರೀತಿ ಅಟ್ಯಾಕ್ಗಳು ಆಗೋದಿಲ್ಲ ಆದ್ರೂ ಕೂಡ ಚಿಕ್ಕ ಚಿಕ್ಕ ಅಟ್ಯಾಕ್ಗಳಾಗ್ಬೋದು ಆಗಬಹುದು ಆದ್ರೂ ನಮ್ಮ ಮಿಲಿಟರಿ ಬೇಸ್ ಮತ್ತೆ ನಮ್ಮ ಆರ್ಮಿ ಚೆನ್ನಾಗಿರೋದ್ರಿಂದ ಮತ್ತೆ ನಮ್ಮ ಹತ್ರ ಎಷ್ಟು ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ ಇದೆ ಅಂದ್ರೆ ಅಂದ್ರೆ ಅವ್ರ ಏನಾದ್ರೂ ಅಟ್ಯಾಕ್ ಮಾಡಿದ್ರು ಅದನ್ನ ಡಿಫೈನ್ ಮಾಡಿಕೊಂಡೇ ಅವ್ರ ಮೇಲೆ ಅಟ್ಯಾಕ್ ಮಾಡೋಷ್ಟು ಏರ್ಕ್ರಾಫ್ಟ್ಗಳು ಇದೆ ನಮ್ಮ ಹತ್ರ ಅಂಡ್ ಮಿಸೈಲ್ಗಳು ಕೂಡ ಇದೆ ಸೊ ಇವೆಲ್ಲ ಕೂಡ ನೋಡಿದ್ರೆ ಯಾವುದೇ ಕಾರಣಕ್ಕೂ ಈ ರೀತಿ ಹಮಾಸ್ ಅವರ ರೀತಿ ನಮ್ಮ ಮೇಲೆ ದಾಳಿ ಆಗೋದಿಲ್ಲ ಮತ್ತೆ ಇನ್ನೊಂದು ಗಾಜಾ ಸ್ಟ್ರಿಪ್ ಕಂಪ್ಲೀಟ್ಲಿ ಹಮಾಸ್ ಅವರ ಕೈವಶದಲ್ಲಿತ್ತು ಮತ್ತೆ ಅಲ್ಲಿ ಜನ ಕೂಡ ಬೇರೆಯವರಿದ್ರು ಆ ರೀತಿ ನಮ್ಮ ಭಾರತ ಯಾವ ಜಾಗ ಕೂಡ ಪಾಕಿಸ್ತಾನ ಅವರ ವಶದಲ್ಲಿಲ್ಲ ಆ ಒಂದು ಪಿ ಓ ಕೆ ಇದೆ ಆ ಪಿ ಕೆ ಕೂಡ ನೆಕ್ಸ್ಟ್ ನಮ್ಮ ಭಾರತಕ್ಕೆ ಬರೋ ಸಾಧ್ಯತೆ ಇದೆ ಆದರೆ ಆ ಪಿ ಓ ಕೆ ಬಂದರೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಕೆಲವರು ಅಂದರೆ ವಿಶ್ಲೇಷಕರು ಹೇಳ್ತಿದ್ದಾರೆ ಅದು ಏನಂತ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಏನೇ ಆಗಲಿ ನಮ್ಮ ಭಾರತದ ಮೇಲೆ ಅಮಾಸ್ ರೀತಿ ಯಾವುದೇ ಕಾರಣಕ್ಕೂ ದಾಳಿ ಮಾಡೋಕ್ಕಾಗಲ್ಲ ಅಂದರೆ ಮಿಸೈಲ್ಗಳನ್ನು ಹಾಕ್ಕೊಂಡು ಏನು ಮಾಡಿದ್ರೆ ಆ ಚಿಕ್ಕ ಚಿಕ್ಕದು ಅಟ್ಯಾಕ್ಗಳನ್ನು ಮಾಡ್ಬೋದು ಅದರಲ್ಲೂ ಕೂಡ ನಮ್ಮ ಆರ್ಮಿ ಕೂಡ ಮತ್ತು ಇಂಟೆಲಿಜೆನ್ಸ್ ಮತ್ತು ಮೇಯ್ನಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳು ಸ್ಟ್ರಾಂಗ್ ಇರೋದ್ರಿಂದ ಭಾರತಕ್ಕೆ ಆ ಥರದ್ದು ಯಾವುದೋ ಟೆನ್ಷನ್ ಇಲ್ಲ ಬಟ್ ಚಿಕ್ಕ ಚಿಕ್ಕ ಅಟ್ಯಾಕ್ಗಳಂತೂ ಆಗುತ್ತೆ ಅದಕ್ಕೆ ನಮ್ಮ ಭಾರತದ ಇಂಟೆಲಿಜೆನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಅದರಲ್ಲೂ ಅಜಿತ್ ದೋವಲ್ ಅವರು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಈಗ ಸದ್ಯಕ್ಕೆ ಲಾಸ್ಟ್ ಒಂದು ಫೈವ್ ಇಯರ್ಸ್ ಟೆನ್ ಇಯರ್ಸ್ ಅಲ್ಲಿ ಅಂತ ಅಂದರೆ ಸಿಟಿ ಒಳಗ ಬಾರ್ಡರ್ಗಳಲ್ಲಾಗಿದೆ ಆರ್ಮಿ ಕ್ಯಾಂಪ್ಗಳ ಮೇಲೆ ಆಗಿದೆ ಬಟ್ ಸಿಟಿ ಒಳಗಡೆ ಬಂದು ಎಲ್ಲೂ ಕೂಡ ಟೆರರಿಸ್ಟ್ ಅಟ್ಯಾಕ್ ಆಗಿಲ್ಲ ಕೆಲವೊಬ್ರು ಎಲ್ಲೆಲ್ಲಿ ಡೌಟ್ ಬರುತ್ತೋ ಅವ್ರನ್ನೆಲ್ಲ ಏನೇನು ಮಾಡಬೇಕು ಅಂತ ಈಗ ಸದ್ಯಕ್ಕೆ ಮಾಡಿದೆ ಇಷ್ಟು ಕೂಡ ಈಗ ಸದ್ಯಕ್ಕಿರುವಂತ ಮಾಹಿತಿ ಸೊ ನಿಮ್ಗೆ ಏನಾದರೂ ಡೌಟ್ ಇತ್ತ ಈ ವಿಡಿಯೋದಲ್ಲಿ ಅಥವಾ ನಿಮ್ಗೆ ಏನಾದರೂ ಬೇರೆ ಕ್ವಶನ್ ಇತ್ತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟಾದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಧನ್ಯವಾದಗಳು